ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ರಾಮ್ ಏನಾಯ್ತು? ರಾಮ್ 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 ಏನ್ ಮಾಡ್ತಿದ್ದೀರಾ? ದೇವ್ರು ಎಷ್ಟು ಕೆಟ್ಟವನಂದ್ರೆ ಸೀತಾ, ಐ ಜಸ್ಟ್ ಹೇಟ್ ಹಿಮ್. ನನ್ನ ಮಗಳನ್ನ ಇಲ್ಲಿ ಬಿಟ್ಟು ಹೋಗೋ ತರ ಮಾಡಿದ್ನಲ್ಲ ದೇವ್ರಿದಾನೆ ಅನ್ನೋ ನಂಬಿಕೆನೆ ಕಳ್ಕೊಂಡ್ಬಿಟ್ಟೆ ಸೀತಾ. ರಾಮ್ ನನಗೆ ಅರ್ಥ ಆಗುತ್ತೆ, ಆದ್ರೆ ಅವಳು ಇಲ್ಲಿ ತುಂಬಾ ಸೇಫ್ ಆಗಿರ್ತಾಳ ಆ ನಂಬಿಕೆ ನನಗಿದೆ. ಆದ್ರೆ ನನಗಿಲ್ವಲ್ಲ ಸೀತಾ, ಅಟ್ ಎನಿ ಕಾಸ್ಟ್ ನನ್ನ ಮಗಳನ್ನ ನೋಡ್ಲೇಬೇಕು. ರಾಮ್ ಅವ್ರದೇ ಆದಂತ ರೂಲ್ಸ್ ಇರುತ್ತೆ, ನಾವ್ ಆತರ ನೋಡಕ್ ಆಗಲ್ಲ. ವೀಕೆಂಡ್ಸ್ ಬರ್ಬೋದು ತಾನೆ, ಬನ್ನಿ ನೀವು. ಆಗೋದಿಲ್ಲ ಸೀತಾ, ಮಗಳನ್ನ ನೋಡದೆ ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ರಾಮ್ ರಾಮ್ ನಿಮ್ ನೋವ್ನ ನೀವು ನನ್ನ ಹತ್ರ ಹೇಳ್ಕೊಂಡ್ರಿ, ನನ್ನ ನೋವ್ನ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನಾನು ಸಿಹಿನ ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ಅದ್ ಯಾರಿಗೂ ಅರ್ಥ ಆಗಲ್ಲ ರಾಮ್. ನಾನು ಅವಳ ತಾಯಿ, ಅದ್ ನೆನ್ಪಿರ್ಲಿ ನಿಮ್ಗೆ. ಐ ಆಮ್ ರಿಯಲಿ ಸಾರಿ ಸೀತಾ. ಬನ್ನಿ. ಯಾರು ನನ್ ಜೊತೆ ಮಾತಾಡ್ತಾನೆ ಇಲ್ಲ. ನಮ್ಗೆ ಯಾರಾದ್ರೂ ಕತೆ ಹೇಳ್ತಾರಾ? ಕತೆನಾ? ಹ್ಮ್. ಯಾಕೆ ನೀವ್ ಕತೆ ಕೇಳ್ತಾನೆ ಒಂದ್ ನಿದ್ದೆ ಮಾಡ್ತೀರಾ? ನಿಮ್ಗೆ ಹಂಗೆ ನಿದ್ದೆ ಬರ್ತಾ? ಏನ್ ಕೇಳಿದ್ರು ಮಾತಾಡ್ತಾ ಇಲ್ಲ. ಮೋಸ್ಟ್ಲಿ ಇಲ್ಲಿ ಮಾತಾಡಬಾರ್ದು ಅನ್ಸುತ್ತೆ. ಅಪ್ಪ ಅಮ್ಮನು ಈಗ ಮಲ್ಗಕ್ ಹೋಗಿರ್ತಾರೆ ಅಲ್ವಾ? ದೇವ್ರೆ, ಈಗ ಅಪ್ಪ ಅಮ್ಮ ಹ್ಯಾಪಿ ಆಗಿರ್ತಾರಲ್ವಾ? ಅಪ್ಪ ಅಮ್ಮ ಹ್ಯಾಪಿ ಆಗಿದ್ರೆ ನಾನು ಹ್ಯಾಪಿ ಆಗಿರ್ತೀನಿ. ಅವ್ರನ್ನ ತಪ್ಕೊಂಡ ನನ್ನ ನಿದ್ದೆನೆ ಬರಲ್ಲ. ಹಾ, ಬೆಳಿ ಇದ್ದಾಳೆ ಅಲ್ವಾ ನನ್ನ ಜೊತೆ? ಯಾಕೋ ಬೆಳಿಗ್ಗೆಯಿಂದ ಮನೆಯೆಲ್ಲ ಬಣಬಣ ಅಂತಿದ್ಯಮ್ಮ. ಓ, ಸಿಹಿ ಇಲ್ದಿರೋದಿರ್ಬೇಕು, ಅದಕ್ಕೆ ಕಾಲು ಖಾಲಿಯಾಗಿ ಕಾಣಿಸ್ತಿದೆ. ಬೆಳಿಗ್ಗೆ ಎದ್ದು ಬಂದ ತಕ್ಷಣ, ಗುಡ್ ಮಾರ್ನಿಂಗ್ ತಾತ, ಕಾಫಿ ಆಯ್ತಾ ತಾತ, ಕಾಲು ನೋಯ್ತಾ ಇದ್ದ ತಾತ, ಮೊದ್ಲು ಇಂಜೆಕ್ಷನ್ ತಗೋತೀಯೋ ಮಾತ್ರೆ ತಗೋತೀಯೋ, ಈ ಥರ ಕೇಳೋರೇ ಇಲ್ವಲ್ಲಪ್ಪ ಈಗ. ಹೌದಪ್ಪಾಜಿ, ಅಂದರೆ ಒಂದು ಸ್ವಲ್ಪ ದಿನ ಆದರೂ ಸಿಹಿ ನಮಗೆಲ್ಲ ತುಂಬ ಕನೆಕ್ಟ್ ಆಗ್ಬಿಟ್ಟಿದ್ದು. ಅವಳು ಇಲ್ಲದೆ ಇರೋದು ಒಂಥರ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ ನನಗೆ. ಬೆಳಿಗ್ಗೆ ನಾನು ಇಂಜೆಕ್ಷನ್ ತಗೋತಿರ್ಬೇಕಾದ ಜ್ಞಾಪಕ ಬಂತು. ಸೀತಾ, ಸಿಹಿದು ಇಂಜೆಕ್ಷನ್ ವಿಚಾರದಲ್ಲಿ ವ್ಯವಸ್ಥೆ ಆಗಿದೆಯೇನಮ್ಮ?
ಸ್ಕೂಲ್ ಅವರು ಯಾವುದೋ ಕ್ಲಿನಿಕ್ ಜೊತೆ ಟೈಅಪ್ ಆಗಿದಾರಂತೆ. ಡಾಕ್ಟರ್ ಬಂದು ಚೆಕಪ್ ಮಾಡಿ ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಡಾಕ್ಟರ್ ನಾನು ಭೇಟಿ ಮಾಡಿದ್ದಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ಭೇಟಿ ಮಾಡ್ತೀನಿ. ಒಳ್ಳೇದಮ್ಮ, ಬೇರೆ ಏನು ತೊಂದರೆ ಇಲ್ಲ ತಾನೇ? ಇಲ್ಲ ತಾತ, ಏನಿಲ್ಲ, ಅವಳು ಸ್ವಲ್ಪ ಅಡ್ಜಸ್ಟ್ ಆಗಬೇಕು, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ನಾನು ವಿಚಾರಿಸ್ತೀನಿ. ಸೀತಾ ನೋಡಮ್ಮ, ಆ ಸ್ಕೂಲ್ ಬಗ್ಗೆ ಏನು ಮಾತೇ ಇಲ್ಲ, ಏನು ತೊಂದರೆ ಆಗಲ್ಲ ನಮ್ಮ ಸಿಹಿಗೆ. ಯಾಕಂದ್ರೆ ಆ ಸ್ಕೂಲ್ ಓನರು ನನ್ನ ಕ್ಲಾಸ್ಮೇಟು, ಹಾಗೇನಾದ್ರೂ ಸಿಹಿಗೆ ಬೇಕು ಅಂದ್ರೆ ಅವ್ನ್ ಹೇಳ್ತೀನಿ, ಏನು ತೊಂದರೆ ಆಗದೆ ಇರೋ ನೋಡ್ಕೋ ಅಂತ. ಆಯ್ತಾ? ಸರಿ ಮಾವ. ಹಲೋ ಡಾಕ್ಟರ್ ಮೇಘಶ್ಯಾಮ್. ಹಾಯ್ ಡಾಕ್ಟರ್. ಸಿಹಿ, ಇವರೇ ನಿಮ್ ಡಾಕ್ಟರ್. ಡಾಕ್ಟರ್, ಇದು ಸಿಹಿದು ಹೆಲ್ತ್ ಫೈಲ್, ಅವ್ರ ಪೇರೆಂಟ್ಸ್ ಕೊಟ್ಟಿರೋದು. ಥ್ಯಾಂಕ್ ಯು. ಹಾಯ್ ಸಿಹಿ. ಎಸ್ ಐ ಎಚ್ ಆರ್ ರೋಸ್ ಗಬ್ಡೋನ್. ವಾವ್, ವೆರಿ ಇಂಟ್ರೆಸ್ಟಿಂಗ್. ನನ್ನ ಹೆಸರು ಡಾಕ್ಟರ್ ಮೇಘಶ್ಯಾ, ಡಿ ಆರ್ ಡಾಟ್ ಮೇಘಶ್ಯಾ. ನನ್ನ ಹೆಸರು ಸ್ಪೆಲ್ಲಿಂಗ್ ತುಂಬಾ ದೊಡ್ಡದು, ನಂಗೆ ಹೇಳಕ್ ಬರಲ್ಲ. ಲೆಟ್ಸ್ ಬಿ ಫ್ರೆಂಡ್ಸ್. ವಾವ್, ಯು ಆರ್ ವೆರಿ ಸ್ವೀಟ್. ಅದಕ್ಕೆ ನನ್ ಶುಗರ್ ಇದೆ. No, no. It's just that you're very rare. ಸರಿ, ಈಗ ನನಗೆ ಇಂಜೆಕ್ಷನ್ ಕೊಡ್ಲಾ? ಓಕೆ ಓಕೆ. ಈಗ ನನಗೆ ನೀನು ನಿನ್ ಬಗ್ಗೆ ಹೇಳಬೇಕು. ನಿನ್ ವಯಸ್ಸು ಎಷ್ಟು? 6 ವರ್ಷ. 6 ವರ್ಷ, ಗುಡ್. ನಿನ್ ಫೇವ್ರೆಟ್ ಕಲರ್ ಯಾವುದು? ಅದ್ಯಾವ್ದು ಹೇಳಲ್ವಾ? ಬ್ಲೂ. ಬ್ಲೂ? ಈಗ ನನಗೆ ರೆಡ್ ಇಷ್ಟ ಆಗ್ತದೆ. Really? Who is my favorite too? ಅದೇ ಎಲ್ಲೋನು ಇಷ್ಟ ಆಗ್ತದೆ. Wow, what a surprise. ನಿನ್ ಫೇವರೇಟ್ ತಿಂಡಿ ಯಾವುದು? ಗೊಜ್ಜುವಲಕ್ಕಿ. What a surprise. ನನಗೂ ಅದೇ ಇಷ್ಟ. ನನಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಅರೆ ಸೀತಮ್ಮ ಕೊಡ್ತಲ್ಲ, ಅರೆ ಅಪ್ಪ ನನಗೆ ಡೈಲಿ ಶುಗರ್ ಫ್ರೀ ಐಸ್ ಕ್ರೀಮ್ ಕೊಡ್ತಾರೆ. ಅರೆ ನಮ್ಮ ಅಮ್ಮ ಬೈತಾರೆ, ಅದೆಲ್ಲ ತಿನ್ಬಾರ್ದು, ಅದು ಒಳ್ಳೇದಲ್ಲ ಅಂತ. ಕರೆಕ್ಟ್ ಆಗಿ ಹೇಳಿದಾರಲ್ಲ. ಅಂಕಲ್, ನೀವು ಆಗ್ಲಿಂದ ಮಾತಾಡ್ತಾ ಇದೀರ, ಇಂಜೆಕ್ಷನ್ ಕೊಡಿ. ಯಾಕೆ ನಗ್ತಾ ಇದೀರ? ಇಂಜೆಕ್ಷನ್ ಕೊಡಿ ಅಂಕಲ್. ಇಂಜೆಕ್ಷನ್ ಕೊಟ್ಟಾಯ್ತಲ್ಲ. ಏನು? ನೀವು ಕೊಟ್ಟಾಯ್ತಾ? ನನ್ ಗೊತ್ತೇ ಆಗಿಲ್ಲ. ನೀನ್ ಸುಳ್ಳು ಹೇಳಿದಿಲ್ಲ ತಾನ? ನಮ್ಮ ಅಮ್ಮನ್ಗೆ ಇಂಜೆಕ್ಷನ್ ದೇ ಚಿಂತೆ. ನೋ ವೇ, ಪ್ರಾಮಿಸ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಪ್ರಾಮಿಸ್. ಹೇಳಿ ಸೈಕಲ್ ಟೈ ಕೊಡ್ತಾ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.